ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ಈಗ ಬೆಳಗ್ಗೆ ಬೆಳಗ್ಗೆ ನಾನು ಕೆಲಸ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಆಯಿತು, ಹಾಲು ಒಂದು ಕಾಯಿಸಿರಲಿಲ್ಲ, ಸೊ ಹಾಲು ಕಾಯ್ಸಕ್ಕೆ ಇಡತ್ತೀನಿ. ನಾಷ್ಟದ ಕೆಲಸನೂ ಮಾಡ್ಕೋಬೇಕು, ನಾಷ್ಟಾನೂ ಮಾಡಬೇಕು. ನಾನು ಕೆಲವೊಬ್ರು ಕೇಳ್ತಾ ಇದ್ರು ನಿಮ್ಗೆ ಎಷ್ಟು ಹಾಲು ಬೇಕು ಡೈಲಿ ಅಂತೇಳಿ. ನಮಗೆ 1 ಲೀಟ್ರ್ ಹಾಲು ಸಾಕು, ಅಷ್ಟರಲ್ಲಿ ಇಬ್ರಿಗೂ ಮಕ್ಕಳಿಗೆ ಹಾಲು ಸಾಕಾಗ್ತೈತಿ. ಮೊಸರು ಬೇಕಂದ್ರೆ ಎಕ್ಸ್ಟ್ರಾ ತಂದಿರ್ತೀವಿ. ಈಗ ಸ್ನಾನ ಎಲ್ಲ ಆದಮೇಲೆ ನೆಕ್ಸ್ಟು ಪೂಜಾದ ಕೆಲಸ. ಈಗ ಉದಿನ ಕಡ್ಡಿ ಹಚ್ಚಬೇಕು, ದೀಪ ಹಚ್ಚೇನಿ ಆಲ್ರೆಡಿ. ಪೂಜಾ ಎಲ್ಲ ಆದಮೇಲೆ ನೆಕ್ಸ್ಟು ತಿಂಡಿ ಕೆಲಸ. ಏನಿಲ್ಲ, ಶುಕ್ರವಾರಕ್ಕೊಮ್ಮೆ ಹೆಂಗೂ ನಾನು ಡೀಪಾಗಿ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿರ್ತೀನಿ. ಜಸ್ಟ್ ಡೈಲಿ ದೀಪ ಹಚ್ಚಿ ಉದ್ಕಡ್ಡಿ ಹಚ್ಚಿದ್ರೆ ಪೂಜಾದ ಕೆಲಸ ಮುಗೀತು. ನಾಷ್ಟಕ್ಕೆ ನಾನು ಪೂರಿ ಮಾಡ್ಬೇಕು ಅಂದ್ಕೊಂಡಿನಿ. ಆಲ್ರೆಡಿ ಹಿಟ್ಟು ಕಲಸಿಟ್ಟೇನೆ, ನಾನೀಗ ಆಲೂಗಡ್ಡೆ ಕುದಿಸಿಟ್ಟೇನಿ. ಆಲೂಗಡ್ಡೆ ಪಲ್ಯ ಮಾಡತ್ತೇನಿ, ಚಟ್ನಿ, ಆಲೂ ಬಾಜಿ, ಚಟ್ನಿ, ಪೂರಿ. ಇದು ಇವತ್ತಿನ ನಮ್ಮ ನಾಷ್ಟಾ ಸ್ಪೆಷಲ್ಲು. ಇಬ್ರಿಗೂ ಭಾಳ ಇಷ್ಟ, ಶ್ರೇಯಸ್ಗೆ ಮತ್ತು ಚಿಂಟುಗೆ ಪೂರಿ ಅಂದ್ರೆ. ಮೇನ್ ಹಸ್ಬೆಂಡ್ಗೂ ಭಾಳ ಇಷ್ಟ ಅವ್ರಿಗೆ ಪೂರಿ ಅಂದ್ರೆ, ಅವರು ಭಾಳ ಇಷ್ಟಪಟ್ಟು ತಿಂತಾರೆ. ಸೊ ನಾವೀಗ ಜಸ್ಟ್ 3 ಮಂದಿ ಇದ್ದೀವಿ, ಅವ್ರ ಊರಿಗೆ ಹೋಗಿದ್ದರಿಂದ ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳತ್ತೀನಿ. ನೋಡೋಣ, ಮಧ್ಯಾಹ್ನ ಏನಾದರೂ ಉಳಿದ್ರೆ ಎಕ್ಸ್ಟ್ರಾ ಏನಾದರೂ ಮಾಡ್ಕೋಬೇಕು ಅಂದ್ಕೊಂಡಿನಿ. ಈಗ ಒಗ್ಗರಣೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ. ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಮಾಡಿ ಹಾಕ್ಕೊಳತ್ತೇನೆ. ಪಲ್ಯ ಇನ್ನೊಂದು ಸ್ವಲ್ಪ ಸಾಫ್ಟ್ ಬೇಕಂದ್ರೆ ಒಂದು ಚೂರು ನೀರು ಹಾಕ್ಕೊಂಡ್ರೆ ಚಲೋ ಅನಿಸ್ತದೆ, ಮೆತ್ತಗಾಗ್ತದೆ ಪಲ್ಯ. ಈಗ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಬಿಸಿ ಬಿಸಿಯಾದ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ಪೂರಿ ಜೋಡಿ. ಒಂದೊಂದು ಸರಿ ಸಾಗೂ ಮಾಡಿರ್ತೇನೆ ನಾನು ಪೂರಿ ಜೊತೆ. ನೆಕ್ಸ್ಟು ಈಗ ನಾನು ಪೂರಿ ಮಾಡ್ಕೊಳಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಕೊಳತ್ತೇನೆ. ಎಣ್ಣೆ ನಾವು ಕಬ್ಬಿಣದ ಬಾಳ್ಗೆ ಒಳಗೆ ಕಾಯಿಸ್ಕೊಂಡ್ರನ ಚಲೋ ಅಂತ ಹೇಳ್ತಾರೋ, ಅಂದ್ರೆ ಕಬ್ಬಿಣದ ಬಾಳ್ಗೆ ಯೂಸ್ ಮಾಡಿದ್ರೆ ಚಲೋ ಅಂತಾರೆ. ಹಾಗಾಗಿ ಈ ಥರ ಫ್ರೈಡ್ ಐಟಮ್ ಎಲ್ಲ ಮಾಡೋಕ್ಕೆ ನಾನು ಕಬ್ಬಿಣದ ಬಾಳ್ಗೆ ಇಟ್ಕೊಂಡಿನಿ. ಬಟ್ ಏನಾಗೈತೆ ಅಂದರೆ ಭಾಳ ಅಗಲಾಗಿಬಿಟ್ಟತ್ತಿದು, ಯಾಕೋ ಒಂದು ಸ್ವಲ್ಪ ಕರಿಬೇಕಾದ್ರೆ ಸರಿ ಅನ್ನಿಸ್ವಲ್ತು, ಭಾಳ ಅಗಲಾಗಿರೋದ್ರಿಂದ ಅಷ್ಟು ನನಗೆ ಯಾಕೋ ಕಂಫರ್ಟ್ ಅನ್ನಿಸ್ವಲ್ತು. ಇನ್ನೊಂದು ಚೂರು ತೆಗ್ಗಿರೋದು ರೌಂಡ್ ಶೇಪ್ ಇರೋದು ತೊಗೋಬೇಕಂತ ಅಂದ್ಕೊಂಡಿನಿ. ಇದು ಚಿತ್ರಾನ್ನ, ಅವಲಕ್ಕಿ ಆ ಥರ ತಿಂಡಿ ಎಲ್ಲ ಮಾಡ್ಕೋಬೋದು ಇದ್ರಾಗ. ಹೆಚ್ಚಾಗಿ ನಾನು ಚಿರೋಟಿ ರವೆ ಸ್ವಲ್ಪ ಮತ್ತು ಗೋಧಿ ಹಿಟ್ಟು ಅರ್ಧ, ಮೈದಾ ಹಿಟ್ಟು ಅರ್ಧ ಸೇರಿಸಿ ನಾನು ಪೂರಿ ಮಾಡ್ತೀನಿ. ಗೋಧಿ ಹಿಟ್ಟು ಖಾಲಿ ಆಗಿದ್ದರಿಂದ ಜಸ್ಟ್ ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆ ಸೇರಿಸಿ ಪೂರಿ ಮಾಡತ್ತಿದ್ದೀನಿ. ಮೈದಾ ಹಿಟ್ಟು ಅಷ್ಟು ಒಳ್ಳೆಯದಲ್ಲ ಹೆಲ್ತಿಗೆ ಅಂಥೇಳಿ ಸ್ವಲ್ಪ ಎರಡು ಮಿಕ್ಸ್ ಮಾಡಿರ್ತೀನಿ, ಗೋಧಿ ಹಿಟ್ಟು ಮೈದಾ ಹಿಟ್ಟು. ಇವತ್ತು ಖಾಲಿ ಆಗಿದ್ದರಿಂದ ಅನಿವಾರ್ಯವಾಗಿ ಬರೀ ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆ ಸೇರಿಸಿ ನಾನು ಪೂರಿ ಮಾಡತ್ತೇನೆ. ತಿಂಡಿ ಎಲ್ಲ ಆದಮೇಲೆ ನೆಕ್ಸ್ಟು ನೋಡ್ರಿ, ಮಿರರ್ ಎಷ್ಟು ಗಲೀಜಾಗಿತ್ತಂದ್ರೆ ಒಂಥರ ಜಿಡ್ ಜಿಡ್ಡು. ಇದಕ್ಕೆ ನಾವು ಹ್ಯಾಂಡಲ್ ಆ ಥರ ಮಾಡಿಸಿಲ್ಲ, ಒಂಥರ ಡೈರೆಕ್ಟಾಗಿ ನಾವು ಮಿರರಿಂದನೇ ಓಪನ್ ಮಾಡೋ ಥರ ಇರೋದ್ರಿಂದ ಅದು ಎಷ್ಟು ಸಾರಿ ನಾವು ಓಪನ್ ಮಾಡ್ತೀವಲ್ಲ ಅಷ್ಟು ಸಾರಿ ಅದು ಗಲೀಜಾಗೇ ಆಗ್ತಿರ್ತೈತಿ, ಫಿಂಗರ್ ಪ್ರಿಂಟ್ ಎಲ್ಲ ಮೂಡ್ತಿರ್ತಾವೆ. ನಾನು ಸೈಡಿಂದ ಇದನ್ನು ಓಪನ್ ಮಾಡ್ತೀನಿ, ಬಟ್ ಚಿಂಟು ಏನು ಮಾಡ್ತಾನಂದ್ರೆ ಅವಾಗವಾಗ ಬಂದು ಕರ್ಣಿ ಮುಂದೆ ನಿಂತ್ಕೊಳ್ಳೋದು, ಡ್ಯಾನ್ಸ್ ಮಾಡೋದು, ಏನೇನೋ ಮಾಡಿರ್ತಾನೋ, ಮುಟ್ಟೋದೆಲ್ಲ ಮಾಡಿ ಅದನ್ನು ಭಾಳ ಅಂದ್ರೆ ಭಾಳ ಗಲೀಜು ಮಾಡಿಬಿಡ್ತಾನೆ ಮಿರರ್ ಎಲ್ಲ. ಸೊ ಅವಂದೇ ಅಲ್ಲೆಲ್ಲ ಫಿಂಗರ್ ಪ್ರಿಂಟ್ ಇರೋದು, ಅಷ್ಟು ಗಲೀಜು ಮಾಡಿದ್ದ. ನೆಕ್ಸ್ಟು ಟಿವಿದು ಅಷ್ಟೇ, ಸ್ಕ್ರೀನು 2-3 ದಿವಸಕ್ಕೆ ಒಂದ್ಸರಿ ಆ ಥರ ನಾನು ಹೊರಿಸ್ಕೋತಿರ್ತೇನೆ. ಧೂಳು ಧೂಳು ಒಂಥರ ಒಂದು ಸಣ್ಣ ಲೇಯರ್ ಧೂಳೆಲ್ಲ ಬಂದು ಕೂತ್ಕೊಳಂಗಾಗಿರ್ತೈತಿ. ಜೊತೆಗೆ ಚಿಂಟೂನೇ ಬಂದು ಇಲ್ಲೂ ಗಲೀಜು ಮಾಡಿರ್ತಾನೋ, ಅಂದರೆ ಫಿಂಗರ್ ಪ್ರಿಂಟ್ ಮೂಡಿರ್ತಾವೆ ಅಲ್ಲಲ್ಲೇ, ಏನಾದರೂ ಕಾರ್ಟೂನು ಅದು ಇದು ನೋಡಬೇಕಾದ್ರೆ ಟಚ್ ಮಾಡಿ ಅವಂದೇ ಫಿಂಗರ್ ಪ್ರಿಂಟ್ ಮೂಡಿರ್ತೈತಿ, ಇನ್ಯಾರು ಏನು ಮುಟ್ಟಕ್ಕೆಲ್ಲ ಹೋಗಲ್ಲ. ಸೊ ಇದನ್ನು ಕೂಡ ನಾನು 2-3 ದಿವಸಕ್ಕೆ ಒಂದ್ಸರಿ ಹೊಲಿಸ್ಕೋತಿರ್ತೇನೆ ಟಿವಿ ಸ್ಕ್ರೀನ. ಹಂಗೆ ಟಿವಿ ಬ್ಯಾಕ್ ಸೈಡ್ ಕೂಡ ಒಂಚೂರು ಧೂಳು ಬಿದ್ದಂಗೆ ಆಗಿರ್ತೈತಿ, ಇದನ್ನು ಅಷ್ಟೇ ಒಂದು ವಾರಕ್ಕೆ ಒಂದ್ಸರಿ ಸ್ವಲ್ಪ ಲೈಟಾಗಿ ನಾನು ಧೂಳೆಲ್ಲ ಜಾಡಿಸ್ಕೊಂಡಿರ್ತೇನೆ, ಇಲ್ಲಾಂದರೆ ಒಂಥರ ಜೇಡ ಎಲ್ಲ ಕಟ್ಕೊಂಡಂಗೆ ಆಗಿಬಿಟ್ಟಿರ್ತೈತಿ. ಡೈಲಿ ಅಲ್ಲಲ್ಲೇ ನೋಡಿದಾಗ ಒಂದೊಂದೇ ಸಣ್ಣ ಪುಟ್ಟ ಕ್ಲೀನಿಂಗ್ ಮಾಡ್ಕೋತಿರ್ತೇನೆ ನಾನು. ಒಂದೇ ಸಾರಿ ಅಂತೂ ಯಾರಿಗೂ ಮಾಡೋಕ್ಕಾಗೋದಿಲ್ಲ, ಮತ್ತು ಒಂದೇ ಸಾರಿ ಮಾಡೋಕ್ಕೆ ಹೋದ್ರೆ ಟೈರ್ಡು ಆಗ್ತೈತಿ, ಭಾಳ ಟೈಮು ಬೇಕಾಗ್ತೈತಿ. ಅಷ್ಟೇ 10 ಮಿನಿಟ್ಸ್ ಮಾಡ್ಕೊತಿದ್ರೆ ಒಮ್ಮೆ ನಮಗೂ ಟೈರ್ಡ್ ಅನಿಸೋದಿಲ್ಲ, ಟೈಮು ಉಳಿತೈತಿ. ಅದಕ್ಕಾಗಿ ನಾನು ಅಲ್ಲಲ್ಲೇ ಚೂರು ಸಣ್ಣ ಪುಟ್ಟ ಕ್ಲೀನಿಂಗ್ ಮಾಡ್ಕೋತಿರ್ತೇನೆ. ಸೊ ನನ್ನ ಜೊತೆ ಅಂತೂ ಯಾರೂ ಮಾಡೋಕ್ಕಿಲ್ಲ ಹೆಲ್ಪ್, ಅದು ಎಲ್ಲ ನಾನೇ ಮಾಡ್ಕೋಬೇಕು. ಹಾಗಾಗಿ ನಾನೇ ನೋಡಿಕೊಂಡು ಒಂದೊಂದೇ ಕ್ಲೀನಿಂಗ್ ಕೆಲಸ ಮಾಡ್ಕೋತಿರ್ತೇನೆ ಅಲ್ಲಲ್ಲೇ. ಹಾಗೆ ಫಿಶ್ ಟ್ಯಾಂಕ್ ಮೇಲೂ ಅಷ್ಟ ಧೂಳು ಕೂತ್ಕೊಂಡಂಗೆ ಆಗಿರ್ತೈತಿ. ಅಲ್ಲೇ ಟಿವಿ ಅದು ಇದು ಕ್ಲೀನ್ ಮಾಡಬೇಕಾದ್ರೆ ಇಲ್ಲೊಂಚೂರು ಹಾಗೆ ಲೈಟಾಗಿ ನಾನು ಕ್ಲೀನ್ ಮಾಡ್ಕೊಂಬಿಟ್ಟಿರ್ತೇನೆ.
ಈಗ ಮೊನ್ನೆ ಸ್ವಲ್ಪ ಫಿಶ್ ತೊಗೊಂಡು ಬಂದ್ವಿ, ಎಲ್ಲ ಸತ್ತೋಗ್ಬಿಟ್ಟಿತ್ತು. ಒಂದೇ ಒಂದು ಉಳಿದಿತ್ತು, ಒಂದು ಎರಡು ಮೂರು ಪೇರ್ ತೊಗೊಂಡು ಬಂದೇವಿ ಫಿಶ್ನ. ಹಂಗೆ ವಾಲ್ ಪೇಪರು ಅಷ್ಟೇ, ಅಲ್ಲೂ ಸ್ವಲ್ಪ ಸ್ವಲ್ಪ ಧೂಳು ಕುತ್ಕೋತಿರ್ತೈತಿ. ವಾರಕ್ಕೆ ಒಂದು ಸಾರಿ ಎರಡು ಸಾರಿ ಆ ಥರ ನಾನು ಧೂಳು ಒರೆಸ್ಕೋತಿರ್ತೇನೆ. ಗುಡ್ ಆಫ್ಟರ್ನೂನ್. ಈಗ ನೋಡ್ರಿ, ಎಲ್ಲ ಕೆಲಸ ಮುಗೀತು. ಮೇನ್ ಏನಂದರೆ ನಾನು ಬೆಳ್ಳುಳ್ಳಿ ಮೊಸರನ್ನ ಮಾಡ್ಬೇಕಂತ ಅಂದ್ಕೊಂಡೇನಿ ಊಟಕ್ಕೆ. ಈ ಕಡೆ ಎಲ್ಲ ಅದೇ ಮೊಸರನ್ನ ಅಂತ ಮಾಡ್ತಾರಲ್ಲ, ನಾವು ಊರ ಕಡೆ ಬೆಳ್ಳುಳ್ಳಿ ಮೊಸರನ್ನ ಅಂತ ಮಾಡ್ತೀವಿ. ಸೊ ಅದನ್ನು ಮಾಡಬೇಕಂತ ಅಂದ್ಕೊಂಡೇನಿ, ಯಾಕಂದ್ರೆ ಬೆಳಗಿನ ಸ್ವಲ್ಪ ನಾಷ್ಟಾನೂ ಹಂಗೆ ಐತಿ. ಅದ್ರ ಜೊತೆ ಇದೊಂದು ಸ್ವಲ್ಪ ಬೆಳ್ಳುಳ್ಳಿ ಮೊಸರನ್ನ ಮಾಡಿದರೆ ಚಲೋ ಅನಿಸುತ್ತೆ ತಿನ್ನಕ್ಕೆ. ಚಿಂಟುಗೆ ಭಾಳ ಇಷ್ಟ ಅದು, ಮೊನ್ನೆ ನಾನು ಮಾಡಿದ್ನಲ್ಲ ಹಬ್ಬದಾಗ, ಭಾಳ ಇಷ್ಟಪಡತ್ತಿದ್ದ. ಮತ್ತೆ ನೀನು ಮಾಡ್ತಿರು ಅಂತ ಹೇಳತ್ತಿದ್ದ ಅವನು. ಸೊ ಅದನ್ನು ಈಸಿಯಾಗಿಯೂ ಐತಿ, ಮತ್ತು ಟೇಸ್ಟೂ ಆಗ್ತೈತಿ. ಸೊ ಅದನ್ನೊಂದು ಮಾಡತ್ತೇನೆ ಬೆಳಗಿನ ನಾಷ್ಟ. ಒಂಚೂರು ಪೂರಿನೂ ಹಿಟ್ಟು ಐತಿ, ಅದೊಂಚೂರು ಪೂರಿ ಮೊಸರನ್ನ ಆದ್ರೆ ಆಗ್ತೈತಿ ನಾ ಮಧ್ಯಾಹ್ನ ಊಟಕ್ಕೆ. ಸ್ವಲ್ಪ ಬೆಳ್ಳುಳ್ಳಿ ಮೊಸರನ್ನ ಮಾಡೋದಿತ್ತಲ್ಲ, ಹಾಗಾಗಿ ಬೆಳ್ಳುಳ್ಳಿ ಮೇನ್ ಬೇಕು ಸುಲಿಯತ್ತಿದ್ನಿ. ಯಾಕಂದರೆ ನಾನು ಹೆಚ್ಚಾಗಿ ಮಧ್ಯಾಹ್ನ ಒಂದು ಮೂರರಿಂದ ನಾಲ್ಕು ಐದು ಗಂಟೆ ಆ ಥರ ಫ್ರೀ ಇರ್ತೇನಲ್ಲ, ಆವಾಗ ಬೆಳ್ಳುಳ್ಳಿ ಸುಳ್ಳು ಇಟ್ಬಿಡ್ತೇನೆ. ಬಟ್ ಖಾಲಿಯಾಗಿತ್ತು, ಹಾಗಾಗಿ ಸುಲಿಯತ್ತೇನೆ. ಮತ್ತು ಮೇನ್ ಪಲಾವ್ ಎಲ್ಲ ಮಾಡಬೇಕಂದ್ರೆ ನನಗೆ ಪಲಾವ್ ಮಾಡೋದಕ್ಕಿಂತ ಹೆಚ್ಚಾಗಿ ಬೆಳ್ಳುಳ್ಳಿ ಸುಲಿಯಕ ಟೈಮ್ ಬೇಕಾಗ್ಬಿಡ್ತೈತಿ. ಸೊ ಹಂಗಾಗ್ತೈತೆ ಅಂಥೇಳಿ ನಾನು ಆಲ್ರೆಡಿ ಹಿಂದಿನ ದಿವಸ ಅದು ಸುಲಿದಿರ್ತೀನಿ. ಒಂದೊಂದು ಸಾರಿ ಒಂದೊಂದು ಡಬ್ಬ ಎಲ್ಲ ಸುಲಿದಿಟ್ಬಿಡ್ತೇನೆ, ನನಗೆ ಬೆಳ್ಳುಳ್ಳಿ ಭಾಳ ಬೇಕಾಗ್ತವೆ. ಹಂಗೆ ಚಿಂಟೂ ಇಲ್ಲೇ ಕುತ್ಕೊಂಡು ಒಂದು ಕ್ಲಾಸ್ ನಡೆದಿತ್ತು. ನಾನು ಈಗ ಅಡುಗೆ ಪ್ರಿಪ್ರೇಷನ್ ಮಾಡ್ಕೊಳತ್ತೇನೆ. ನಿನ್ನೆ ನೈಟ ಎಲ್ಲ ಕಿಚನ್ ಕ್ಲೀನಿಂಗ್ ಎಲ್ಲ ಮಾಡಿಟ್ಬಿಟ್ಟಿದ್ದೆ. ಹೆಚ್ಚಾಗಿ ನಾನು ನೈಟನ್ನು ಕಿಚನ್ ಕ್ಲೀನಿಂಗ್ ಮಾಡಿಟ್ಕೊಂಡ್ಬಿಡ್ತೇನೆ, ಯಾಕಂದ್ರೆ ಬೆಳಿಗ್ಗೆ ನನಗೆ ಅರ್ಧ ದಿವಸ ಅದರೊಳಗೆ ಹೋಯ್ತನೋ ಅನಿಸ್ಬಿಡ್ತೈತಿ, ಕಿಚನ್ ಕ್ಲೀನಿಂಗು ಪಾತ್ರೆ ತೊಳೆಯೋದು ಅದರೊಳಗೆ. ಹಂಗಾಗಿ ನೈಟನ ಸ್ವಲ್ಪ ಬಟ್ಟೆ ಇತ್ತು, ಯೂನಿಫಾರ್ಮ್ ಎಲ್ಲ ಇತ್ತು, ಮನೆಯವ್ರದ್ದು ಹಸ್ಬೆಂಡ್ ಯೂನಿಫಾರ್ಮ್ ಎಲ್ಲ ಇತ್ತು. ನಿನ್ನೆ ನೈಟನ್ನು ನಾನು ಎಲ್ಲ ವಾಶ್ ಮಾಡಿ ಹಾಕ್ಬಿಟ್ನಿ. ಹಂಗೆ ವಾಷಿಂಗ್ ಮೆಷಿನ್ ಬಟ್ಟೆನೂ ಇದ್ವು, ಅದನ್ನು ಕೂಡ ನಿನ್ನೆ ನೈಟ್ ಎಲ್ಲ ಮಾಡಿಬಿಟ್ಟಲ್ಲ, ಹಂಗಾಗಿ ಇವತ್ತು ಫುಲ್ ಫ್ರೀನ ಇದ್ನಿ. ಸೊ ಈಗ ಬೆಳ್ಳುಳ್ಳಿ ಮೊಸರನ್ನ ಅಷ್ಟು ಮಾಡಬೇಕು. ಹಂಗೆ ಸ್ವಲ್ಪ ತರಕಾರಿನೂ ತರಬೇಕು. ನಮ್ಮ ಮನೆಯವ್ರು ಊರಿಗೆ ಹೋಗ್ತಾಯಿದ್ರಲ್ಲ, ಇನ್ನೇನು ಅಷ್ಟೊಂದೇನು ತರಕಾರಿ ಬೇಕಾಗೋದಿಲ್ಲ ಅಂಥೇಳಿ ನಾನು ತಂದಿರಲಿಲ್ಲ. ನಾಳೆ ಸಾಯಂಕಾಲ ಆ ಥರ ತರಬೇಕು. ನಾನು ಹೆಚ್ಚಾಗಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೇ ನಾನು ಈಗ ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಳ್ಳೋದು. ಸೊ ಅದು ಒಳ್ಳೆ ರಿಸಲ್ಟ್ ಕೊಟ್ಟರೆ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಭಾಳ ದಿವಸ ಆಯಿತು ನಾನು ಕೂಡ ಸ್ಕಿನ್ ಕೇರ್ ಮಾಡ್ಕೊಂಡಿರಲಿಲ್ಲ, ಹಾಗೆ ಒಂದು ಟಿಪ್ಪು ಆಗುತ್ತೆ ಜೊತೆಗೆ ನನ್ನ ಸ್ಕಿನ್ ಕೇರ್ ಕೂಡ ಆಗುತ್ತೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೇನೆ. ಬರ್ರಿ ಈಗ ಫೇಸ್ ಸ್ಕಿನ್ ಕೇರ್ ಮಾಡ್ಕೊಳಕ್ಕೆ ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಳತ್ತೇನೆ ಒಂದು ಕಪ್ಗೆ. ನಾನು ಆಲ್ರೆಡಿ ಲೆಮನ್ ಮತ್ತು ಕಾಫಿ ಪೌಡ್ರದ್ದು ಒಂದು ಸ್ಕಿನ್ ಕೇರ್ ಹೇಳ್ಕೊಟ್ಟೇನಿ, ಇದು ಇನ್ನೊಂದು. ಇದನ್ನು ಕೂಡ ನಾನು ಭಾಳ ಸಾರಿ ಅಪ್ಲೈ ಮಾಡ್ಕೋತಿರ್ತೇನೆ, ಒಳ್ಳೆ ರಿಸಲ್ಟ್ ಕೊಟ್ಟತ್ತಿ. ನೀವು ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು. ಈಗ ಅರ್ಧ ಹೋಳು ನಿಂಬೆಹಣ್ಣು ಜೊತೆ ಒಂದು ಚಮಚದಷ್ಟು ನಾನು ಡಾಬರ್ ಹನಿ ಸೇರಿಸ್ಕೊಳತ್ತೇನೆ. ನಿಮ್ಮ ಹತ್ರ ಯಾವುದೈತಿ ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು, ಹನಿನ ಇದೆ ಅಂತ ಅಲ್ಲ. ನೋಡ್ರಿ, ಒಂದು ಚಮಚದಷ್ಟು ಡಾಬರ್ ಹನಿ ಸೇರಿಸ್ಕೊಂಡು ಅಂದರೆ ಚೆಂದಾಗೆ ನಾನು ಮಿಕ್ಸ್ ಮಾಡ್ಕೊಳತ್ತೇನೆ. ಇದರಲ್ಲಿ ನಿಂಬೆಹಣ್ಣಿನ ರಸ ಇರೋದ್ರಿಂದ ನಮ್ಮ ಮುಖದ ಮೇಲೆ ಅದು ಒಂಥರ ಬ್ಲೀಚ್ ಥರ ಆ್ಯಕ್ಟ್ ಮಾಡ್ತತಿ, ಒಂಥರ ಗ್ಲೋನೆಸ್ ಬರ್ತೈತಿ ಮುಖದೊಳಗೆ, ಮತ್ತು ಸ್ಕಿನ್ನು ಟ್ಯಾನ್ ಆಗಿರ್ತೈತಿ ಬಿಸಿಲಿಗೆಲ್ಲ ಹೋಗಿ. ಸಿಂಪಲ್ಲಾದ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಯಾವ ಥರ ನಾವು ಸ್ಕಿನ್ ಕೇರ್ನ ಮಾಡ್ಕೋಬೋದು ಅಂತ ತೋರಿಸ್ಕೊಡತ್ತೇನೆ. ನಾನು ಫ್ರೀ ಇದ್ದಾಗ ಬರೀ ಹೆಚ್ಚಾಗಿ ಇಂಥ ಕೆಲಸನೇ ಮಾಡ್ತಾ ಇರ್ತೇನೆ. ಒಟ್ಟಿನಲ್ಲಿ ಸ್ಕಿನ್ ಕೇರ್ ಆದರೂ ಆಗ್ಬೋದು ಅಥವಾ ಮನೆಗೆ ಕ್ಲೀನಿಂಗ್ ಕೆಲಸ ಆದರೂ ಆಗ್ಬೋದು, ಒಟ್ಟಿನಲ್ಲಿ ಇರೋ ಟೈಮನ್ನಂತೂ ನಾನು ವೇಸ್ಟ್ ಮಾಡಲ್ಲ, ಏನಾದರೂ ಒಂದು ಮಾಡ್ತಾನೇ ಇರ್ತೇನೆ. ಹನಿ ಯೂಸ್ ಮಾಡ್ತಾ ಇರೋದ್ರಿಂದ ಮುಖದ ಮೇಲೆ ಒಳ್ಳೆ ಗ್ಲೋನೆಸ್ ಬರುತ್ತೆ ಅಂತ ಹೇಳ್ಬೋದು ಇನ್ಸ್ಟಂಟಾಗಿ. ಯಾವುದೇ ಕೆಮಿಕಲ್ ಇಲ್ಲದೆ ಇರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ. ಆರಾಮಾಗಿ ವಾರದಲ್ಲಿ ಎರಡು ಸಾರಿ ಅಥವಾ ಮೂರು ಸಾರಿ ನೀವು ಇದನ್ನು ಯೂಸ್ ಮಾಡ್ಬೋದು. ಕೆಲವೊಬ್ಬರಿಗೆ ಮೂಗ್ ಮೇಲೆ ಕಪ್ಪು ಕಪ್ಪಾದಂಗೆ ಆಗಿರುತ್ತೆ, ಜೊತೆಗೆ ಚಿನ್ ಮೇಲೆ ಕತ್ ಮೇಲೆ ಎಲ್ಲ ಒಂಥರ ಕಪ್ಪಾದಂಗೆ ಆಗಿರುತ್ತೆ. ಸೊ ಅದೆಲ್ಲ ಬರ್ತಾ ಬರ್ತಾ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ನಾವು ವಾರದಲ್ಲಿ ಎರಡರಿಂದ ಮೂರು ಸಾರಿ ಯೂಸ್ ಮಾಡ್ತಾ ಬಂದರೆ. ಸೊ ಈಗ ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊಂಡಾದ್ಮೇಲೆ ನಾನು 10-15 ನಿಮಿಷ ಡ್ರೈ ಆಗೋಕೆ ಬಿಡ್ತಾ ಇದ್ದೀನಿ. ಈಗ 10-15 ನಿಮಿಷ ಆಯಿತು ನಾನು ಫೇಸ್ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಈಗ 10-15 ನಿಮಿಷ ಆದಮೇಲೆ ನಾನು ಫೇಸ್ ವಾಶ್ ಮಾಡಿಕೊಂಡೆ. ನೋಡಿ ಯಾವ ರೀತಿ ಒಳ್ಳೆ ಎಫೆಕ್ಟ್ ಬಂದಿದೆ ಅಂತ.
ನನ್ನ ಮುಖದ ಮೇಲೆ ಯಾವುದೇ ಕ್ರೀಮ್ ಅಪ್ಲೈ ಮಾಡ್ಕೊಂಡಿಲ್ಲ, ಎಷ್ಟು ಶೈನಿಂಗ್ ಬರ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಸೊ ನೀವು ಕೂಡ ಆರಾಮಾಗಿ ಈ ಮನೆ ಮದ್ದನ್ನು ಟ್ರೈ ಮಾಡ್ಬೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಏನು ಅನಿಸ್ತು ಅಂತೇಳಿ ಮರ್ಯಾದೆ ಕಮೆಂಟ್ಸ್ ಬಾಕ್ಸ್ನಾಗ ತಿಳಿಸ್ರಿ. ಮತ್ತೆ ಸಿಗೋಣ ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು.